ಇನ್ನೊಂದು ಕ್ವಶನ್ ಇದೆ ಬ್ಯಾಲೆನ್ಸ್ ಶೀಟ್ ಗೆ. ಫಾಲೋಯಿಂಗ್ ಇಸ್ ದ ಟ್ರಯಲ್ ಬ್ಯಾಲೆನ್ಸ್ ಆಫ್ ಗಣೇಶ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31st of March 2017, ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ March 2017. ಇಲ್ಲೂ ಅಷ್ಟೇ, ಡೆಬಿಟ್ ಸೈಡ್ ಅಲ್ಲಿ ಇರೋವೆಲ್ಲ ಅಸೆಟ್ಸ್, ಕ್ರೆಡಿಟ್ ಸೈಡ್ ಅಲ್ಲಿ ಇರೋವೆಲ್ಲ ಲಯಬಿಲಿಟೀಸ್. ಯಾವ್ದ್ಯಾವ್ದು ಯಾವ್ಯಾವ ಎಡ್ ಅಲ್ಲಿ ಬರುತ್ತೆ ಅದನ್ನೊಂದೊಂದು ಫಿಕ್ಸ್ ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲ ಈಸಿ. ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷಿನರಿ, ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್, ವೆಹಿಕಲ್ಸ್, ಎಕ್ವಿಪ್ಮೆಂಟ್ಸ್, ಇಷ್ಟು ಟ್ಯಾಂಜಿಬಲ್ ಅಸೆಟ್ಸ್. ಓಕೆನಾ, ಇಷ್ಟು ಟ್ಯಾಂಜಿಬಲ್ ಅಸೆಟ್ಸ್. ಇನ್ವೆಂಟ್ರೀಸ್, ಇನ್ವೆಂಟ್ರೀಸ್ ಅಲ್ಲಿ ಬರುತ್ತೆ ಕರೆಂಟ್ ಅಸೆಟ್ ಅಲ್ಲಿ. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ, ಅದನ್ನ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಏನದು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಗುಡ್ ವಿಲ್, ಇಂಟ್ಯಾಂಜಿಬಲ್ ಅಸೆಟ್. ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಇನ್ ಎ ಲಿಮಿಟೆಡ್, ಅದು ಕೂಡ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಬರುತ್ತೆ. ಓಕೆನಾ, ಟ್ರೇಡ್ ರಿಸೀವಬಲ್ಸ್, ಟ್ರೇಡ್ ರಿಸೀವಬಲ್ಸ್ ಅಲ್ಲೇ ಬರುತ್ತೆ. ಕ್ಯಾಶ್, ಕ್ಯಾಶ್ ಇಕ್ವಲೆಂಟ್ ಕ್ಯಾಶ್ ಅಲ್ಲೇ ಬರುತ್ತೆ, ಅದಕ್ಕೆರಡಕ್ಕೂ ಅಕೌಂಟ್ ಬೇಕಾಗಿಲ್ಲ. ಓಕೆನಾ, ನೋಟ್ ಬೇಕಾಗಿಲ್ಲ. ಲಯಬಿಲಿಟಿ ಸೈಡ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಓಕೆನಾ, ಅದು ಎಲ್ಲಿ ಬರುತ್ತೆ, ಶೇರ್ ಕ್ಯಾಪಿಟಲ್ ಅಲ್ಲಿ ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ನಾನ್ ಕರೆಂಟ್ ಇನ್ವೆಸ್ಟ್ ಲಯಬಿಲಿಟಿ, ಏನದು ಲಾಂಗ್ ಟರ್ಮ್ ಬಾರೋಯಿಂಗ್. ಇದು ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಬಸ್, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಕರೆಂಟ್ ಲಯಬಿಲಿಟಿ ಬರುತ್ತೆ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬಂದು ನಾನ್ ಕರೆಂಟ್ ಲಯಬಿಲಿಟಿ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಇಲ್ಲಿದೆ ಹೆಡಿಂಗ್. ನೆಕ್ಸ್ಟ್ ಟ್ರೇಡ್ ಪೇಯಬಲ್, ಟ್ರೇಡ್ ಪೇಯಬಲ್ ಅಲ್ಲಿ ಬರುತ್ತೆ. ಪ್ರಾವಿಷನ್ ಫಾರ್ ಎಂಪ್ಲಾಯಿ ಬೆನಿಫಿಟ್, ಅದರಲ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್, ಏನದು ಶಾರ್ಟ್ ಟರ್ಮ್ ಪ್ರಾವಿಷನ್. ಅಥವಾ ಯು ಕ್ಯಾನ್ ಟೇಕ್ ಇಟ್ ಇವನ್ ಅದರ್ ಕರೆಂಟ್ ಲಯಬಿಲಿಟಿ ಬೇಕಾದ್ರೂ ತಗೋಬಹುದು. ಓಕೆನಾ, ನೆಕ್ಸ್ಟ್ ರೆವಿನ್ಯೂ ರಿಸೀವ್ಡ್ ಇನ್ ಅಡ್ವಾನ್ಸ್, ಅಂದ್ರೆ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅದರ್ ಕರೆಂಟ್ ಲಯಬಿಲಿಟಿ. ಸಿ, ರೆವಿನ್ಯೂ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ಏನು, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ರೆವಿನ್ಯೂ ಅಂದ್ರೆ ಏನು, ಇನ್ಕಮ್. ಇನ್ಕಮ್ ನ ಮುಂಚಿತವಾಗ್ಲೇ ತಗೊಂಡ್ಬಿಟ್ಟಿದೀವಿ. ಅವನು ಸರ್ವಿಸ್ ಬೇಡ ಅಂದ್ರೆ ನನ್ ದುಡ್ಡು ವಾಪಸ್ ಕೊಡು ಅಂದ್ರೆ ಕೊಡ್ಬೇಕು ತಾನೆ? ಕೊಡ್ಬೇಕಾ ಬೇಡವಾ? ಕೊಡ್ಬೇಕು. ಇಟ್ಸ್ ಅ ಲಯಬಿಲಿಟಿ. ವಿನಯ್, ಕ್ವಶನ್ ಇಟ್ಕೊಂಡಂಗಿದ್ಯಾ ಮೈಂಡ್ ಅಲ್ಲಿ? ಕ್ವಶನ್ ಮಾರ್ಕ್ ಕಾಣಿಸ್ತಾ ಇದೆ ಇಲ್ವಾ? ಓಕೆ, ಈಗ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಶೇರ್ ಕ್ಯಾಪಿಟಲ್, ನೋಟ್ ನಂಬರ್ ಒನ್. ಈಗ ನೋಟ್ ಗೂ ಕೂಡ ನೀಟಾಗಿ ಒಂದು ಫಾರ್ಮೆಟ್ ಹಾಕ್ಬಿಡೋಣ. ನೋಟ್ ಫಾರ್ ಅಕೌಂಟ್, ನೋಡ್ರಪ್ಪ, ಇದು ನೋಟ್ ನಂಬರ್ ಒನ್. ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್ ಅಲ್ಲಿ ಏನ್ ಶೇರ್ ಕ್ಯಾಪಿಟಲ್ ಇದೆಯಪ್ಪ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ತಂದೆ? 600 crores ಅಂತ ಇದೆ. ವಿ ವಿಲ್ ಕೀಪ್ ಇಟ್ ಆಸ್ ಇಟ್ ಈಸ್ ಓನ್ಲಿ 600. ಓಕೆನಾ, ನೀವು ಕೋಟಿಗೆ ಗೀತೆಗಳೇನೋ ಬರೆಯಕ್ ಹೋಗ್ಬೋದು. ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಇದರಲ್ಲಿ ನಮ್ಮ ಹತ್ರ ಇರೋದು ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾತ್ರ, ಕರೆಕ್ಟಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 400 ಇದೆ, ಅದು ಬಿಟ್ಟು ಬೇರೆ ಏನಾದ್ರು ಇದೆಯಾ? ಬೇರೆ ಏನು ಇಲ್ಲ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 3, ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಇರಲ್ಲ. ನೆಕ್ಸ್ಟ್ ಏನದು ನಾನ್ ಕರೆಂಟ್ ಲಯಬಿಲಿಟಿ, ಏನಿದು ನಾನ್ ಕರೆಂಟ್ ಲಯಬಿಲಿಟಿ, ಅದರಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಏನಿದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟಪ್ಪ ಇದೆ? 200. ನೆಕ್ಸ್ಟ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, ಅದು ಅಮೌಂಟ್ ಇದೆ. ಟ್ರೇಡ್ ಪೇಯಬಲ್ ಗೂ ಏನು ಬೇಕಾಗಿಲ್ಲ, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಗೂ ಬೇಕಾಗಿಲ್ಲ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಪ್ರಾವಿಷನ್, ಏನಿದು ಶಾರ್ಟ್ ಟರ್ಮ್ ಪ್ರಾವಿಷನ್, ಅದರಲ್ಲಿ ಪ್ರಾವಿಷನ್ ಫಾರ್ ಎಂಪ್ಲಾಯಿ ಬೆನಿಫಿಟ್ ಎಷ್ಟಿದೆಯಪ್ಪ? ಅದು 300. ನೆಕ್ಸ್ಟ್ ಐದನೇದು ಅದರ್ ಕರೆಂಟ್ ಲಯಬಿಲಿಟಿ, ಅದರಲ್ಲಿ ರೆವಿನ್ಯೂ ಇನ್ ಅಡ್ವಾನ್ಸ್, ರೆವಿನ್ಯೂ ಇನ್ ಅಡ್ವಾನ್ಸ್, ಇದನ್ನ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ಟೋಟಲ್ ಎಷ್ಟಿದೆಯಪ್ಪ? ಅದು ಕೂಡ 300 ಇದೆ. ಮುಗಿತಾ? ಅಲ್ಲಿಗೆ ಲಯಬಿಲಿಟಿ ಸೈಡ್ ಅಲ್ಲಿ ಇರೋ ಐಟಮ್ಸ್ ಎಲ್ಲ ಮುಗಿತು. ಫಸ್ಟ್ ಶೇರ್ ಕ್ಯಾಪಿಟಲ್ ಈಸ್ 1,600, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಈಸ್ 2,400, ದಿಸ್ ಒನ್ ಈಸ್ ನಿಲ್, ನಾನ್ ಕರೆಂಟ್ ಲಯಬಿಲಿಟಿ ಈಸ್ 3,200, ಶಾರ್ಟ್ ಟರ್ಮ್ ಪ್ರಾವಿಷನ್ ಎಷ್ಟಿದೆ 4,300, ಅದರ್ ಕರೆಂಟ್ ಲಯಬಿಲಿಟೀಸ್, ಓಕೆ ಅದರ್ ಕರೆಂಟ್ ಲಯಬಿಲಿಟೀಸ್ ಇದೆ 400. ಒಂದ್ ನಿಮಿಷ, ಬಂದೆ. ಟ್ರೇಡ್ ಪೇಯಬಲ್ ಎಷ್ಟಿದೆಯಪ್ಪ ನಮ್ಗೆ? ಟ್ರೇಡ್
payable 75 ಇದೆ ಇದಕ್ಕೆ ನೋಟ್ ಬೇಕಾಗಿಲ್ಲ ನೆಕ್ಸ್ಟ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟು ಇದೆ 125 ಇದಕ್ಕೂ ನೋಟ್ ಬೇಕಾಗಿಲ್ಲ ಕರೆಕ್ಟಾ ಈಗ ಬ್ಯಾಲೆನ್ಸ್ ಶೀಟ್ ನ ಟೋಟಲ್ ಮಾಡಿದ್ರೆ ನೀನು ಏನು ಟೋಟಲ್ ಮಾಡಕ್ಕೆ ಹೋಗಬೇಡಿ ಅಲ್ಲ ಇದೆ 2000 ಅಂತ ಬರೆದು ಬಿಟ್ಟು ಮುಗಿತು ಈಗ ಅಸೆಟ್ ಸೈಡ್ ಅಲ್ಲಿ ನೆಕ್ಸ್ಟ್ ಏನಿದು ಟ್ಯಾಂಜಿಬಲ್ ಅಸೆಟ್ಸ್ ಈ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ನಮಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟು ಇದೆ 200 ಪ್ಲಾಂಟ್ ಅಂಡ್ ಮಷಿನರಿ 300 ಆಮೇಲೆ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ 120 ನೆಕ್ಸ್ಟ್ ವೆಹಿಕಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ 150 ಟೋಟಲ್ ಮಾಡಿದ್ರೆ 5 7 770 ಅಲ್ಲಿಗೆ ದಿಸ್ ಇಸ್ 6 770 ಈಗ ಗೊತ್ತಾಯ್ತು ಹೆಂಗ್ ಮಾಡೋದು ಅಂತ ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಗುಡ್ ವಿಲ್ ಒಂದೇ ಅಲ್ವಾ ಇರೋದು ಸೊ 7ನೇದು ಇಂಟ್ಯಾಂಜಿಬಲ್ ಅಸೆಟ್ಸ್ ಗುಡ್ ವಿಲ್ ಎಷ್ಟಪ್ಪ ಇದೆ 250 ಕ್ಲೋಸ್ ಮಾಡಿ ಇದು 7 250 ಈಗ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಿದು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಎರಡು ಪಾಯಿಂಟ್ ಇದೆ ಏನದು ಇನ್ವೆಸ್ಟ್ಮೆಂಟ್ ಇನ್ ಪ್ರಾಪರ್ಟಿ ಕರೆಕ್ಟಾ ಎಷ್ಟಿದೆ 75 ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಎಷ್ಟಿದೆ 300 ಟೋಟಲ್ ಎಷ್ಟಾಯ್ತು 375 ಇದು 375 ಇಲ್ಲಿ ಅದರ್ ಕರೆಂಟ್ ಅಸೆಟ್ಸ್ ಯಾವ್ದು ಇಲ್ಲ ನಾನ್ ಕರೆಂಟ್ ಅಸೆಟ್ ಇನ್ವೆಸ್ಟ್ ಅಸೆಟ್ಸ್ ಯಾವ್ದು ಇಲ್ಲ ನೆಕ್ಸ್ಟ್ 9ನೇದಕ್ಕೆ ಇನ್ವೆಂಟ್ರೀಸ್ ಅಂತ ಅವನೇ ಕೊಟ್ಟಿದ್ದಾನೆ ಅದಕ್ಕೇನು ಬೇಕಾಗಿಲ್ಲ ಇನ್ವೆಂಟ್ರೀಸ್ ಎಷ್ಟಪ್ಪ ಇದೆ 300 ಇದೆ ಹಾಗೆ ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ಸ್ ಅವನೇ ಕೊಟ್ಟಿದ್ದಾನೆ 250 ಕರೆಕ್ಟಾ ನೆಕ್ಸ್ಟ್ ಏನಪ್ಪ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ 55 ಅದು ಅವನೇ ಕೊಟ್ಟಿದ್ದಾನೆ ಇನ್ನೇನ್ ಬಿಟ್ಟಿದ್ದೀವಪ್ಪ ಇನ್ನೇನ್ ಬಿಟ್ಟಿದೀವಿ ಎಲ್ಲ ಏನು ಬಿಟ್ಟಿಲ್ಲ ಕರೆಕ್ಟಾ ಆಸ್ಟ್ ಆಯ್ತು ಈಗ ಅದರ್ ಇನ್ವೆಸ್ಟ್ಮೆಂಟ್ ಯಾವ್ದು ಇಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 2000 ಬರುತ್ತೆ ಇದಕ್ಕೆ ಎಷ್ಟು ಮಾರ್ಕ್ಸ್ 7.5